ಪ್ರಿಯ ವೀಕ್ಷಕರೇ, ರಾಜಕೀಯ ರಾಜಕಾರಣಿಗಳು, ದೇಶ, ಕೇಂದ್ರ, ರಾಜ್ಯ, ಕ್ಷೇತ್ರ, ಹೋರಾಟ, ಸಮಾಜ ಸೇವೆ, ಸತ್ಯ, ಶ್ರದ್ಧೆ, ನಿಷ್ಠೆ, ಸ್ನೇಹ, ಸ್ಪಂದನೆ, ಕಾಳಜಿ, ಆದರ್ಶ, ಸ್ವಾಭಿಮಾನ, ಆಸಕ್ತಿ, ಆಲೋಚನೆ, ಆತ್ಮವಿಶ್ವಾಸ, ಪ್ರಾಮಾಣಿಕತೆ, ದಕ್ಷತೆ, ವ್ಯವಸ್ಥೆ, ಅವ್ಯವಸ್ಥೆ, ಚಿಂತನೆ, ಅಭಿವೃದ್ಧಿ, ನಡೆ, ನುಡಿ, ಏಳು ಬೀಳು, ಭೂತ, ವರ್ತಮಾನ, ಭವಿಷ್ಯ, ಇವೆಲ್ಲ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ, ಕ್ಷೇತ್ರದ ಒಂದು ಜನಪ್ರತಿನಿಧಿಯ, ಜನನಾಯಕನ, ರಾಜಕೀಯತರ ಜೀವನ ಮತ್ತು ಅವರ ಒಂದು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸ ಕಾರ್ಯಗಳನ್ನು ನಿಮ್ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ politiciansinindia.comನ ಮೂಲ ಉದ್ದೇಶ. ನಮ್ಮ ಇವತ್ತಿನ ಸಂದರ್ಶನದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಲ್ ತಾಲೂಕಿನ ಬೆಳಕ್ಕಿ ಗ್ರಾಮ ಪಂಚಾಯಿತಿಯ ಎರಡು ಬಾರಿ ಸದಸ್ಯರು ಹಾಗೂ ಮಾಜಿ 5 ವರ್ಷ ಇರುವ ಅಧ್ಯಕ್ಷರು ಹಾಗೂ 15 ವರ್ಷದಿಂದಲೇ ನಿರಂತರವಾಗಿ ಸತತವಾಗಿ ಜನಪರ ಕೆಲಸ ಮಾಡ್ಕೊಂಡು ಬಂದಿರುವ ಜನಪ್ರಿಯ ನಾಯಕರಾದ ಶ್ರೀಮಾನ್ಯ ರಮೇಶ್ ತಿಮ್ಮನಾಯಕ್ನವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ politiciansinindia.com ಅಟ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ಎಲ್ಲ ವೀಕ್ಷರಿಗೂ ನಮ್ಮ ನಮಸ್ಕಾರ ಸರ್. ತಮ್ಮ ಒಂದು ಕಿರು ಪರಿಚಯ ನಮ್ಮ ಒಂದು ವೀಕ್ಷಕರ ಮುಂದೆ ಕೊಡಿ ಸರ್. ನಾನು ರಮೇಶ್ ತಿಮ್ಮನಾಯಕ್ ಅಂತೇಳಿ ನೂಜ್ ಗ್ರಾಮದಲ್ಲಿ ನಿವಾಸಿ ಆಗಿರುತ್ತೇನೆ. ನಾನು 2 ಬಾರಿ ಗ್ರಾಮ ಪಂಚಾಯತ್ ಸದಸ್ಯ ಆಗಿರುತ್ತೇನೆ. ನನ್ನ ಮೂಲ ಕಸುಬು ರೈತಾಭಿ. ನಾವು ಜಮೀನನ್ನು ಕೃಷಿಯನ್ನು ಮಾಡಿಕೊಂಡಿದ್ದೇವೆ. ನಾನು ಸಾಧಾರಣ ಒಂದು 15 ವರ್ಷದಿಂದ ರಾಜಕೀಯದಲ್ಲಿ ಸತತವಾಗಿ ನಾನು ರಾಜಕೀಯದಲ್ಲಿ ಇದ್ದೇನೆ. ಸಮಾಜ ಸೇವಕರಾಗಿ ನಾನು ಭಾಳ ಒಂದು ಕೆಲಸ ಮಾಡಿದ್ದೇನೆ. ಸರ್, ಈ ಒಂದು ಸಮಾಜ ಸೇವೆ ಪ್ರಾರಂಭಿಸಲು ನಿಮಗೆ ಪ್ರೇರಣೆ ಯಾರು ಸರ್? ನಮಗೆ ಇಲ್ಲಿ ನಾವು ನಮ್ಮ ಒಬ್ಬ ನಮ್ಮ ವಾರ್ಡಿನಲ್ಲಿ ಅವರು ಲಕ್ಷ್ಮೀಬಾಯಿ ಅಂತವರು ಇದ್ದರು. ಅವರು ಅವರಿಂದ ನಾವು ಈ ರಾಜಕೀಯಕ್ಕೆ ನಾವು ಎಂಟ್ರಿ ಕೊಟ್ಟರು. ಅವರು ಉತ್ತಮವಾಗಿ ನಮಗೆ ಸಲಹೆಸೂಚನೆ ಮತ್ತು ಭಾಳ ಒಂದು ನಮಗೆ ಗೌರವದಿಂದ ಹೇಗೆ ಸಮಾಜದಲ್ಲಿ ಮುನ್ನಡೆಯಬೇಕಂತೇಳಿ ಒಂದು ಮಾರ್ಗದರ್ಶನ ನೀಡಿದರು. ಅದೇ ರೀತಿಯಲ್ಲಿ ಜಡಿನೇಕ್ ಅಂತ ಒಬ್ಬರು ವಕೀಲರಿದ್ದರು. ಅವರು 2 ಬಾರಿ MLA ಸೀಟಿಗೆ ಆಯ್ಕೆ ಆಗಿದ್ದರು. ಅವರು ಮಾರ್ಗದರ್ಶನದಿಂದ ನಾವು ಅವರು ನಮ್ಮ ಗುರುವಾಗಿದ್ದರು. ಅವರಿಂದ ನಾವು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟರು. ಖಂಡಿತ ಸರ್. ಈ ಒಂದು 5 ವರ್ಷ ತಾವು ಒಂದು ಅಧ್ಯಕ್ಷತೆ ಸ್ಥಾನದಲ್ಲಿದ್ದು ಏನೇನು ಮುಖ್ಯ ಅಭಿವೃದ್ಧಿ ಕೆಲಸ ಕಾರ್ಯಗಳು ನಿಮ್ಮ ಒಂದು ಪಂಚಾಯತಿಗೆ ತಾವು ಮಾಡಿದ್ರಿ ಸರ್? ನಾನು 5 ವರ್ಷ ಗ್ರಾಮ ಪಂಚಾಯತ್ ಬೆಳಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿದ್ದೆ. ಆವಾಗ ನಾನು ಮೊದಲು ನಾವು ಗ್ರಾಮದಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಕುಡಿಯುವ ನೀರು, 7ನೇದಾಗಿ ಮೂಲ ಸೌಕರ್ಯ ಅಂದರೆ ನಾವು ರಸ್ತೆಗೆ ಭಾಳ ಪ್ರಾಮುಖ್ಯತೆ ಕೊಟ್ಟಿದ್ದೇನೆ, ಮತ್ತು ಗಟಾರು ಮತ್ತು ಎಲ್ಲ ಸ್ಕೂಲ್ಗೂ ಶಿಕ್ಷಣ ಬಗ್ಗೆ ನಾನು ಭಾಳ ಮುಖರ್ಜಿ ವಹಿಸಿದ್ದೇನೆ. ಎಲ್ಲ ಶಾಲೆ ಸ್ಕೂಲ್ ಮಾಸ್ಟರ್ನ ಕರೆದು ಟೀಚರ್ಸನ್ನು ಕರೆದು ಅವರಿಗೆ ನಾವು ಶಿಕ್ಷಣ ಬಗ್ಗೆ ಯಾವ ರೀತಿ ಮಕ್ಕಳನ್ನು ಮುಂದೆ ನಾವು ಮುಂದೆ ಸಮಾಜಕ್ಕೆ ಹೋಗಬೇಕೆಂಬ ಒಂದು ಮಾರ್ಗದರ್ಶನ ನಾವು ಚರ್ಚೆಯನ್ನು ಸಮೇತ ಮಾಡಿದ್ದೇವೆ. ಖಂಡಿತ ಸರ್. ಸರ್, ಮುಖ್ಯವಾಗಿ ಒಂದು ಗ್ರಾಮ ಪಂಚಾಯತಿ ಲೆವೆಲಲ್ಲಿ ಬಂದಾಗ ನೀರು ಭಾಳ ಅವಶ್ಯಕತೆ ಇರುತ್ತೆ. ಇಲ್ಲಿ ಗ್ರಾಮದಲ್ಲಿ ಜನ ಕೇಳದೆ ನೀರಿನ ಬಗ್ಗೆ ಕೇಳ್ತಾರೆ. ನೀವು ಒಂದು ಅಧ್ಯಕ್ಷತೆ ಸ್ಥಾನದಲ್ಲಿದ್ದು ಎಷ್ಟು ನೀರಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದೀರಾ ಸರ್? ನಾವು ಈಗ ಪ್ರತಿ ವರ್ಷವೂ ಗ್ರಾಮ ಪಂಚಾಯತಿಯಲ್ಲಿ ನಾವು ಅದಕ್ಕಾದ ಒಂದು ಮೀಸಲಾತಿ ಫಂಡ್ ಇರ್ತದೆ. ಆ ಫಂಡನ್ನು ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ ಬೇಸಿಗೆ ಟೈಮ್ ಕುಡಿಯುವ ನೀರು ಯೋಜನೆಗೆ ನಾವು ಅದನ್ನು ಉಪಯೋಗಿಸ್ತೇವೆ ಟ್ಯಾಂಕರ್ ಮೂಲಕ. ಹಾಗೂ ಪ್ರತಿಯೊಂದು ಗ್ರಾಮದಲ್ಲೂ ವಿದೌಟ್ ವಾಟರ್ ಸಪ್ಲೈ ಅಂದರೆ ಪೈಪ್ ಲೈನ್ ಮೂಲಕ ಓವರ್ ಟ್ಯಾಂಕ್ ಇದೆ. ಓವರ್ ಟ್ಯಾಂಕಿಂದ ಪ್ರತಿಯೊಬ್ಬರ ಮನೆಗೂ ನಳ್ಳಿ ಮುಖಾಂತರ ನೀರು ಕೊಡುವ ವ್ಯವಸ್ಥೆಯನ್ನು ಮಾಡಿದ್ದೇವೆ. ನಾವು ಈಗಾಗಲೇ ನಮ್ಮಲ್ಲಿ ಗೋರ್ಟೆ, ಮನ್ನೆಮಡಿ, ಬೆಳಕೆ, ಜನತಾ ಕಾಲೋನಿ ಮತ್ತು ನೂಜು, ಕಾನ್ ಮೊದಲು ಇಂಥ ಏರಿಯಾಗೆ ನೀರಿನ ಅಭಾವ ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಈ ಮಳೆಗಾಲದಲ್ಲಿ ಎಷ್ಟೇ ಮಳೆ ಹೋಯಿದ್ರೂ ಅದು ಬೇಸಿಗೆ ಟೈಮಲ್ಲಿ ಜನವರಿ ನಂತರ ನೀರಿನ ಅಭಾವ ಆಗ್ತದೆ. ನಮ್ಮಲ್ಲಿ ಯಾವುದೇ ಡ್ಯಾಮ್ ಇಲ್ಲ. ಆದ್ದರಿಂದ ಅಂತರ್ಜಲದಿಂದ ನಾವು ಬೋರಲ್ ಕುಡಿಲಿಕ್ಕೆ ಭಾಳ ಪ್ರಾಧಾನ್ಯತೆ ಕೊಟ್ಟಿದ್ದೇನೆ. ಮತ್ತು ಶುದ್ಧ ನೀರು ಘಟಕ ಸಮೇತ ನಾವು ಈಗಾಗಲೇ ಗೋರ್ಟಲ್ಲಿ ಹೇಳಿದೆ, ಮೊಗರಿಕೇರಿಯಲ್ಲಿ ಒಂದಿದೆ, ಮತ್ತು ಹಾಗೆ ಅಲ್ಲಿ ಶೋಡಿಗದ ಹತ್ರ ಸಮೇತ ಒಂದು ನಾವು ಕುಡಿಯೋ ಶುದ್ಧ ನೀರು ಘಟಕವನ್ನು ನಾವು ಮಾಡಿದ್ದೇವೆ. ಗ್ರಾಮ ಪಂಚಾಯತಿಯಿಂದ ಅದನ್ನು ಮಾಡ್ತಿದ್ದೇವೆ. ಆಲ್ಮೋಸ್ಟ್ ಎಲ್ಲ ನಾವು ಕೆಲಸವನ್ನು ಒಂದು 5 ವರ್ಷದಲ್ಲಿ ನಾವು ಅಚ್ಚುಕಟ್ಟುವಾಗಿ ಜನರಿಗೆ ಯಾವುದೇ ಒಂದು ರೀತಿಯಲ್ಲಿ ಸಮಸ್ಯೆ ಬರದ ರೀತಿಯಲ್ಲಿ ನಾವು ಅದನ್ನು ಮಾಡಿದ್ದೇವೆ. ಎಷ್ಟು ಓವರ್ ಹೆಡ್ ಟ್ಯಾಂಕ್ಸ್ ಕಟ್ಟಿಸಿದ್ರೆ ಸರ್? ನಾವು ಈಗ ನಮ್ಮಲ್ಲಿ ಈಗ ಗೋಲ್ಟೆ ಒಂದು ಓವರ್ ಟ್ಯಾಂಕ್ ಇದೆ, 2ನೇದಾಗಿ ಹೊನ್ನೆಮಡಿಯಲ್ಲಿ ಒಂದು ಓವರ್ ಟ್ಯಾಂಕ್ ಇದೆ, ಜನತಾ ಕೋಣೆಯಲ್ಲಿ ಒಂದು ಓವರ್ ಟ್ಯಾಂಕ್ ಇದೆ, ಮೊಗರಿಕೇರಿ ಅಂತೇಳಿ ಅಲ್ಲೊಂದು ಒಂದು ಓವರ್ ಟ್ಯಾಂಕ್ ಇದೆ, ನಂತರ ಮಧುಗಮನೆ ಅಂತೇಳಿ ಅಲ್ಲಿ ಒಂದು ಓವರ್ ಟ್ಯಾಂಕ್ ಇದೆ. ಮತ್ತು ಇದಟ್ಟು ಎಲ್ಲಿ ಓವರ್ ಟ್ಯಾಂಕಿ ನಾವು ಅದನ್ನು ಪ್ರಯೋಜನ ಇಲ್ಲವೋ ಆ ಒಂದು ಏರಿಯಾದಲ್ಲಿ ನಾವೇನು ಮಾಡಿದ್ದೇವೆ, ಬೋರಲ್ ಹೊಡೆದು ಆ ಬೋರಲಿಂದ ನಾವು ಕೆಲವೊಂದು ನೀರು ಕುಡಿಯುವ ನೀರು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಮತ್ತು ಅಗತ್ಯ ಬಿದ್ದಲ್ಲಿ ನಾವೇನು ಮಾಡಿದ್ದೇವೆ ಅಂದರೆ ಟ್ಯಾಂಕರ್ ಮೂಲಕ ನೀರನ್ನು ಸಪ್ಲೈ ಮಾಡಿ. ಎಷ್ಟು ಬೋರ್ವೆಲ್ಸ್ ಕೊರಿಸಿದ್ರಾ ಮತ್ತು ಹೊಸ ಪೈಪ್ಲೈನ್ಸ್ ಎಲ್ಲೆಲ್ಲಿ ಮಾಡಿಸಿದ್ರಾ, ಎಷ್ಟು ಮಾಡಿಸಿದ್ರಾ? ನಾವು ಈಗಾಗಲೇ ಹೊಸ ಪೈಪ್ಲೈನ್ ಎಂಬುದೀಗ
ಏರ್ಬುಡಿಕೆಯಲ್ಲಿ ಹೊಸ ಪೈಪ್ಲೈನ್ ಮಾಡಿದ್ದೇವೆ, ಮತ್ತು ವಿದಟ್ಟಲ್ಲಿ ಬೋರಲ್ ಸಮೇತ ತೆಗೆದಿದ್ದೇವೆ, ಕಂಚಿಗಾರ್ ಜಡ್ ನೂಜ್ ಕಂಚಿಗಾರ್ ಜಡ್ಡಿಯಲ್ಲಿ ಬೋರಲ್ ತೆಗೆದಿದ್ದೇವೆ, ನಂತರ ಕಾನ್ ಮದ್ದಲ್ಲಿ ಬೋರಲ್ ತೆಗೆದಿದ್ದೇವೆ, ನಂತರ ಗೋಲ್ಟೆ ಗೋಲ್ಟೆಲ್ಲಿ ತೆಗೆದಿದ್ದೇವೆ, ಮೊಗರ್ಕೆರೆಯಲ್ಲಿ ತೆಗೆದಿದ್ದೇವೆ, ಜನತಾ ಕೊಲೆಯನ್ನು ತೆಗೆದಿದ್ದೇವೆ. ಆಲ್ಮೋಸ್ಟ್ ಎಲ್ಲ ಗೊಟ್ಲು ನಾವು ನೀರು ಅಗತ್ಯದಿದ್ದಲ್ಲಿ ಎಲ್ಲ ಗೊಟ್ಲು ನಾವು ಬೋರಲ್ಗೆ ಕುಡಿಯುವ ನೀರಿಗೆ ಭಾಳ ಪ್ರಾತಿನಿಧ್ಯ ನೀಡಿದ್ದು. ಖಂಡಿತ ಸರ್. ಎಷ್ಟು ರೋಡ್ಸ್ ಆಗಿದೆ ಸರ್ ನಿಮ್ಮ ಅವಧಿಯಲ್ಲಿ? ನಮ್ಮ ಅವಧಿಯಲ್ಲಿ ನಮ್ಮಲ್ಲಿ ಏನಾಗಿದೆ ಅಂತೇಳಿದ್ರೆ, ಗ್ರಾಮ ಪಂಚಾಯತ್ ಬೆಳಗ್ಗೆ ಗ್ರಾಮ ಪಂಚಾಯತ್ ಇದೆ, ಒಂದು ಪಶ್ಚಿಮ ಘಟ್ಟದ ಒಂದು ಹತ್ತಿರದಲ್ಲಿದೆ. ಆವಾಗ ನಮಗೇನಾಗಿದೆ ಅಂತೇಳಿದ್ರೆ, ರಸ್ತೆ ಕಾಮಗಾರಿ ಎಲ್ಲ ಮಾಡಲಿಕ್ಕೆ ವಿದ್ಯುತ್ ಫಾರೆಸ್ಟ್ ಇಲಾಖೆ ಹೆಚ್ಚಾಗಿರುವುದರಿಂದ ಭಾಳ ತೊಂದರೆ ಆಯಿತು. ಆದರೂ ನಾವು ಫಾರೆಸ್ಟ್ ಇಲಾಖೆಯಿಂದ ನಾವು ಸಂಪರ್ಕ ಮಾಡಿ ಅವ್ರ ಹತ್ರ ನಮ್ಮ ಬೇಡಿಕೆಯನ್ನು ಇಟ್ಟು ಅವರ ಅಧಿಕಾರಿಗಳ ಹತ್ರ ನಾವು ಮಾತುಕತೆ ಮಾಡಿ ಆಲ್ಮೋಸ್ಟ್ ಎಲ್ಲ ಗ್ರಾಮ ಪಂಚಾಯತ್ ಎಲ್ಲ ಕಚ್ಚ ರಸ್ತೆಯನ್ನು ಹಾಗೂ ವಿದ್ಯುತ್ ಸಿಮೆಂಟ್ ರಸ್ತೆಯನ್ನು ನಾವು ಈಗಾಗಲೇ ಎಲ್ಲ ಪೂರೈಸಿಕೊಟ್ಟಿದ್ದೇವೆ. ಯಾವ ಹಂತದಲ್ಲಿ ಯಾವ ಮನೆಗೆ ಹೋದರೂ ರಸ್ತೆ ಇಲ್ಲ ಅಂಬುದಿಲ್ಲ, ಇಲ್ಲಿ ಎಲ್ಲರಿಗೂ ಅನುಕೂಲವತ್ತರವಾದ ರಸ್ತೆಯನ್ನು ನಾವು ಮಾಡಿದ್ದೇವೆ. ಚರಂಡಿ ವ್ಯವಸ್ಥೆ ಎಷ್ಟಾಗಿದೆ ಸರ್? ಚರಂಡಿ ವ್ಯವಸ್ಥೆನಾಗೆ ಎಲ್ಲ ನಮ್ಮ ಇದರಲ್ಲಿ ಗ್ರಾಮ ಪಂಚಾಯತ್ ಒಲ್ಟಲ್ಲಿದೆ, ಹೊನ್ನೆಮಡಿಯಲ್ಲಿದೆ, ಎರಡನೇದಾಗಿ ಮೊಗರಿಕೆರೆಯಲ್ಲಿದೆ, ನೂಜಲ್ಲಿದೆ. ಎಲ್ಲ ನಾವು ಉದ್ಯೋಗ ಖಾತ್ರಿಯಲ್ಲಿ ಯೋಜನೆಯಲ್ಲಿ ನಾವು ಚರಂಡಿ ವ್ಯವಸ್ಥೆಯನ್ನು ರಸ್ತೆಯ ಏಡು ಪಕ್ಕದಲ್ಲಿ ಚರಂಡಿ ವ್ಯವಸ್ಥೆ ಮತ್ತು ಅಗಲೀಕರಣ ಮಾಡಿದ್ದೇವೆ. ಯಾಕಂದರೆ ನಾಳೆ ಸಾರ್ವಜನಿಕರು ಮಕ್ಕಳು ಶಾಲೆ ಮಕ್ಕಳು ಯಾವುದೇ ರೀತಿಯಲ್ಲಿ ಹೋಗಲಿಕ್ಕೆ ತೊಂದರೆ ಆಗಬಾರ್ದು, ಅವ್ರಿಗೆ ಹೆದರಿಕೆ ಆಗಬಾರ್ದು ಅನ್ನೋ ಸಲುವಾಗಿ ಭಾಳ ಪ್ರಾಮುಖ್ಯತೆ ಕೊಟ್ಟಿದ್ದೇವೆ. ಖಂಡಿತ ಸರ್. ಅದೇ ರೀತಿ ಯಾವುದೇ ಒಂದು ಪಂಚಾಯತಿ ಅಭಿವೃದ್ಧಿ ಆಗಬೇಕಂದ್ರೆ ಆ ಪಂಚಾಯತಿಯ ಶಾಲೆ ಶಿಕ್ಷಣ ಅತಿ ಮುಖ್ಯ ಪಾತ್ರ ವಹಿಸುತ್ತೆ. ತಾವೊಂದು ಅಧ್ಯಕ್ಷರಾಗಿ ಶಿಕ್ಷಣಕ್ಕೆ ಶಾಲೆಗೆ ಯಾವ ರೀತಿ ಆದ್ಯತೆ ಕೊಟ್ಟಿದ್ದೀರ ಸರ್? ನಾವು ಈಗಾಗಲೇ ನಾವು ಅಕ್ರಮ ಸಕ್ರಮದಲ್ಲಿ ಮೊದಲು ನಮ್ಮ ಶಾಲೆಗೆ ಯಾವುದೇ ರೀತಿಯಲ್ಲಿ ಯಾವುದೇ ರೀತಿ ಕಟ್ಟಡ ಇಲ್ಲಾಗಿತ್ತು. ಕಟ್ಟಡ ಇದೆ, ಆದರೆ ಶಾಲೆಗೆ ಅದಕ್ಕೆ ಎಲ್ಲ ಫಾರೆಸ್ಟ್ ಲ್ಯಾಂಡಲ್ಲಿ ಶಾಲೆ ಇದ್ದಿತ್ತು, ಅದಕ್ಕೆ ಯಾವುದೇ ಮಾಲಿಕೆ ಜಮೀನಿಲ್ಲ ಆಯಿತು. ನಾವೇನು ಮಾಡಿ ಅಧ್ಯಕ್ಷತೆಯಲ್ಲಿ ಏನು ಮಾಡಿದೆ, ಅದನ್ನೆಲ್ಲವನ್ನು ನಾವು ಫಾರೆಸ್ಟ್ ಇಲಾಖೆಯವರನ್ನು ಕರೆದು, ಸಮಾಜ ಕಲ್ಯಾಣ ಇಲಾಖೆಯವರನ್ನು ಕರೆದು ಅದನ್ನು GPS ಮಾಡಿ ಅಕ್ರಮ ಸಕ್ರಮದಲ್ಲಿ ಎಲ್ಲ ಸ್ಕೂಲಿಗೂ ಸಣ್ಣ 15-20 ಸ್ಕೂಲ್ ಇದೆ ಮತ್ತು ಅಂಗನವಾಡಿ ಇದೆ, ಅದಷ್ಟು ಅಂಗನವಾಡಿಗೂ ಮತ್ತು ಸ್ಕೂಲಿಗೆ ಎಲ್ಲದಿಗೂ ನಾವು ಅಕ್ರಮ ಸಕ್ರಮದಲ್ಲಿ ನನಗೆ ಕನಿಷ್ಠ ಅಂದರೆ 2 ಎಕರೆ ಜಾಗ ನಾವು ಈಗಾಗಲೇ ನಾವು ಸರ್ಕಾರದಿಂದ ಮಂಜೂರಾತಿ ಮಾಡಿಕೊಡ್ಲಿಕ್ಕೆ ಭಾಳ ಪ್ರಯತ್ನ ಪಟ್ಟಿದ್ದೇವೆ ನಾವು. ಮತ್ತು ಶಿಕ್ಷಣ ಬಗ್ಗೆ ನಾವೇನು ಹೇಳಿದಂತೇಳಿದ್ರೆ, ಎಲ್ಲ ಸ್ಕೂಲ್ ಮಾಸ್ಟರ್ ಹತ್ರ ಚರ್ಚೆ ಮಾಡಿ ನಾನು ಶಿಕ್ಷಣಕ್ಕೆ ಭಾಳ ಆದ್ಯತೆ ಕೊಟ್ಟಿದ್ದೇನೆ. ಯಾವುದೇ ಕುಂದುಕೊರತೆ ಮಕ್ಕಳಿತು ಆಗದ ರೀತಿ ಆದಂಗಾದರೆ ಇಮಿಡಿಯೇಟ್ಲಿ ಆಗಿ ನಮ್ಮನ್ನು ಸಂಪರ್ಕಿಸಿದಾಗ ಟೀಚರ್ಸ್ ಅವ್ರು ಸಂಪರ್ಕಿಸಿದಾಗ ಅವರಿಗೆ ನಾವು ಒಳ್ಳೆ ರೀತಿ ಸ್ಪಂದನೆ ಮಾಡಿ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಏನು ಅನುದಾನ ಇಟ್ಟುಕೊಡಬೇಕು, ಯಾವ ರೀತಿ ಸಹಾಯ ಸಹಕಾರ ಮಾಡಬೇಕೆಂದಿರೋ ಬಗ್ಗೆ ನಾವು ಫುಲ್ ಅದ್ರ ಬಗ್ಗೆ ನಾವು ಸ್ಪಂದನೆ ಮಾಡಿದ್ದೇನೆ. ಖಂಡಿತ ಸರ್. ಈ ಒಂದು 15-20 ಶಾಲೆ ಇದೆ ಅಂತ ಹೇಳಿದ್ರಿ, ಇದರಲ್ಲಿ ಯಾವುದಾದ್ರೂ ಹೊಸ ಕಟ್ಟಡಗಳು ತಾವು ಮಾಡಿಸ್ಕೊಟ್ಟಿದ್ದೀರಾ? ನಾವು ಈಗಾಗಲೇ ಹೊಸ ಕಟ್ಟಡ ಅಂತ ಹೇಳಿದ್ರೆ, ನಮ್ಮ ಗೋಲ್ಟೆಯಲ್ಲಿ ಮೊದಲೇ ಪ್ರೌಢಶಾಲೆ ಇಲ್ಲಾಗಿತ್ತು. ನಾವು ಶಾಸಕರ ಹತ್ರ ಮನವಿಟ್ಟು ನಾವು ಗೋರ್ಟೆ ಶಾಲೆಯಲ್ಲಿ ಪ್ರೌಢಶಾಲೆ ಮಾಡಿದ್ದೇವೆ. ಬೆಳಗ್ಗೆಯಲ್ಲಿ ಬೆಳಗ್ಗೆ ಹೈಸ್ಕೂಲಲ್ಲಿ ಸಮೇತ ಸ್ಕೂಲ್ ಬಿಲ್ಡಿಂಗ್ ಇಲ್ಲಾಗಿತ್ತು, ಕೆಲವೊಂದು ಕಡಿಮೆ ಇತ್ತು. ಅಲ್ಲೂ ಸಮೇತ ನಾವು ಸರ್ಕಾರ ವತಿಯಿಂದ ನಾವೇನು ಮಾಡಿ ಮತ್ತೆ MLA ಶಾಸಕರ ಹತ್ರ ಮಾತಾಡಿ ಅಲ್ಲೂ ಸ್ಕೂಲ್ ಬಿಲ್ಡಿಂಗ್ ಮಾಡಿದ್ದೇವೆ. ನೂಜಲ್ಲೂ ಹಾಗೆ ಮಾಡಿದ್ದೇವೆ. ಪ್ರತಿಯೊಂದು ಶಾಲೆಯಲ್ಲೂ ಒಂದು 2 ಸ್ಕೂಲ್ ಬಿಲ್ಡಿಂಗ್ ನಮ್ಮ ಗ್ರಾಮ ಪಂಚಾಯತ್ನ ಶಾಸಕರ ಅನುದಾನ ಆಗ್ಬೋದು, ಈ ಥರ ಯಾವುದೇ ಅನುದಾನದಲ್ಲಿ ನಾವು ಮಾಡಿಕೊಟ್ಟಿದ್ದೇವೆ. ಮತ್ತು ಎದುರುಗಡೆ ನಾವು ಗ್ರಾಮ ಪಂಚಾಯತಿಂದ ಎದುರುಗಡೆ ಶಾಲೆ ಇದೆ, ಒಂದು ವರಾಂಡೆಗೆಲ್ಲ ಸೀಟ ಮತ್ತು ಅಂಗವಿಕಲರಿಗೆ ರ್ಯಾಂಪ್ ಸಮೇತ ನಾವೆಲ್ಲ ಸ್ಕೂಲು ಮತ್ತು ಅಂಗನವಾಡಿಗೆ ನಾವು ಮಾಡಿಕೊಟ್ಟಿದ್ದೇವೆ. ಖಂಡಿತ ಸರ್. ಸರ್, ಅದೇ ರೀತಿ ಒಂದು ಪಂಚಾಯತಿ ಅಭಿವೃದ್ಧಿ ಆಗಬೇಕಂದ್ರೆ ಆ ಪಂಚಾಯತಿಯ ಸ್ವಚ್ಛತೆ ಅತಿ ಮುಖ್ಯ ಪಾತ್ರ ವಹಿಸುತ್ತೆ. ತಾವು ನಿಮ್ಮ ಒಂದು ಪಂಚಾಯತಿಯಲ್ಲಿ ಅಧ್ಯಕ್ಷರಾಗಿ ಯಾವ ರೀತಿ ಸ್ವಚ್ಛತೆಯನ್ನು ಕಾಪಾಡಿದ್ದೀರಾ ಸರ್? ನಾವು ಗ್ರಾಮ ಪಂಚಾಯತಿಯಲ್ಲಿ ನಾವು ಏನು ಪ್ರತಿಯೊಂದು ಗ್ರಾಮದಲ್ಲೂ ನಾವು ಶೌಚಾಲಯ ಮತ್ತು ಎರಡನೇದಾಗಿ ಆ ಗ್ರಾಮ ಪಂಚಾಯತ್ ಗ್ರೌಂಡ್ ಆಗಲಿ ಯಾವುದೇ ಇರಲಿ ಪ್ರತಿಯೊಂದು ನಾವು ಏನು ಮಾಡಿದರೆ ಭಾಳ ನಾವು ಅದಕ್ಕೆ ಪ್ರಾಧಾನ್ಯತೆ ನೋಡಿದ್ದೇವೆ. ನಾವು ಪ್ರತಿ ವರ್ಷವೂ ನಾವು ಏನು ಮಾಡ್ತೇವೆ, ಪ್ರತಿಯೊಂದು ಮನೆಗೆ ಮತ್ತು ಈ ಥರ ಎಲ್ಲ ನಾವು ಸಾರ್ವಜನಿಕ ಫಂಕ್ಷನ್ ಇದ್ದಾಗ ಫಸ್ಟ್ ನೀವು ಶೌಚಾಲಯ ಕಟ್ಕೊಳ್ಳಿ, ಗ್ರಾಮವನ್ನು ಸ್ವಚ್ಛತೆ ಕೊಡಿ, ನಿಮ್ಮ ಅಕ್ಕಪಕ್ಕದವನ್ನು ಸ್ವಚ್ಛತೆ ಮಾಡಿಕೊಳ್ಳಿ ಅಂತ ಹೇಳಿ ನಾವು ಏನು ಮಾಡಿದೆ, ಪ್ರತಿಯೊಂದು ಮನೆಗೂ ನಾವು ಶೌಚಾಲಯ ಕೊಟ್ಟಿದ್ದೇವೆ. ಅದೇ ರೀತಿಯಲ್ಲಿ ನಾವು ಏನು ಮಾಡಿದೆ, ಸ್ವಚ್ಛತೆ ಬಗ್ಗೆ ಎಲ್ಲ ನಾವು ಕಸ ಕಡ್ಡಿ ಇಲ್ಲೇ ಮರಲಿಕ್ಕೆ ನಾವು ಆ ಏರಿಯಾದಲ್ಲಿ ಎಲ್ಲ ಕಸದ ತೊಟ್ಟಿ ಅಂತೇಳಿ ಅದು ಒಂದು ನಾವು ಒಂದೊಂದು ಗ್ರಾಮ ಪಂಚಾಯತಿಯಲ್ಲಿ ಶಾಲೆ ಎದುರು ಮುಂದಿರ್ಬೋದು, ಸಾರ್ವಜನಿಕವಾಗಿರ್ಬೋದು, ಆ ಕಸವನ್ನು ಅಲ್ಲೇ ವಿಲಂಬರಿ ಮಾಡಿ ಅಲ್ಲೇ ಹಾಕಬೇಕು ಅಂತೇಳಿ ನಾವು ಪ್ರತಿಯೊಂದು ನಾವು ಏರಿಯಾದಲ್ಲಿ ಸಮೇತ ಗ್ರಾಮ ಪಂಚಾಯತಿಯಿಂದ ನಾವು ಕಸದ ತೊಟ್ಟಿನ ಸಮೇತ ನಿರ್ಮಾಣ ಮಾಡಿಕೊಟ್ಟಿದ್ದೇವೆ ನಾವು. ಮತ್ತು ನಾವು ಸ್ವಚ್ಛತೆ ಬಗ್ಗೆ ಇಡೀ ಗ್ರಾಮ ಪಂಚಾಯತಿಯಲ್ಲಿ ವರ್ಷಕ್ಕೆ ನಾವು 2-3 ಸಲ ಏನು ಮಾಡ್ತೇವೆ, ಭೀತಿ ಪತ್ರ ಹಚ್ಚುತ್ತೇವೆ. ಯಾಕಂದರೆ ನಾವು ನಮ್ಮ ಸ್ವಚ್ಛತೆ ನಿಮ್ಮ ಆರೋಗ್ಯ ನೀವೇ ಕಾಪಾಡಿಕೊಳ್ಳಿ, ನೀವು ಅದನ್ನು ಸ್ಪಂದನೆ ಮಾಡಿ ಗ್ರಾಮ ಪಂಚಾಯತಿಯವರು ನಾವು ನಿಮಗೆ ನೀವು ಈ ಥರದ ಮೂಲಕ ತಿಳಿಸ್ತೇವೆ ಅಂದರೆ ಮೈಕ್ ನಾಶ್ ಮಾಡ್ತೇವೆ. ಮತ್ತು ನಾವು ಎಲ್ಲರ ಕೊಟ್ಟಲು ಭೀತಿ ಪತ್ರವನ್ನು ಹಚ್ಚಿ ನಾವು ಆದಷ್ಟು ಜನವಾಗಿಗೆ ಜಾಗೃತಿಯನ್ನು ಮೂಡಿಸ್ತಿದ್ದೇವೆ. ಖಂಡಿತ ಸರ್. ಅದೇ ರೀತಿ ಮಹಿಳೆಯರಿಗಾಗಿ ಏನೇನು ಅನುಕೂಲ ಮಾಡಿಕೊಟ್ಟಿದ್ರೆ ಸರ್? ಮಹಿಳೆಯರಿಗಾಗಿ ನಾವು ಏನು ಮಾಡ್ತೇವೆ ಅಂತ ಹೇಳಿದ್ರೆ, ಈಗ ನಾವು ಪ್ರತಿಯೊಂದು ನಮ್ಮ ಹಂತದಲ್ಲಿ ನಮ್ಮ ಹತ್ರ ಇದು ಬಂದಾಗ ಗ್ರಾಮ
ಗ್ರಾಮ ಪಂಚಾಯತಿಯಲ್ಲಿ ನಮ್ಗೆ ಅವ್ರಿಗೆ ಏನು ವಿಶೇಷ ಸರ್ಕಾರದಿಂದ ಏನು ಸೌಲಭ್ಯ ಸಿಗಿರ್ಬೋದು, ವಿಧವೇತನ ಇರ್ಬೋದು, ವೃದ್ಧಪ್ಪ ವೇತನ ಇರ್ಬೋದು, ಮತ್ತು ಈ ಮತ್ತು ಯಾವುದೇ ರೀತಿ ಸರ್ಕಾರ ಯೋಜನೆಗೆ ಏನೇ ಬಂದಂಗೆ ಅದನ್ನು ಪ್ರತಿಯೊಂದು ಗ್ರಾಮ ಪಂಚಾಯತಿಯವರು ಯಾವ ರೀತಿ ಸಹಕಾರ ಕೊಡಬೇಕು, ಅವ್ರು ಎಲ್ಲಿಗೆ ಯಾವ ರೂಟಲ್ಲಿ ಎಲ್ಲಿ ಹೋಗಬೇಕು, ಯಾವ ಥರ ಇದರಿಂದ ಅದು ನಿಮಗೆ ಬೆನಿಫಿಟ್ ಸಿಗ್ತಂತೆ, ಅದ್ರ ಬಗ್ಗೆ ಭಾಳ ನಾವು ಜನರ ಮಹಿಳೆಯರಿಗೆ ನಾವು ತಿಳಿಸಿ ತಿಳುವಳಿಕೆ ಮಾಡಿ ಹೇಳಿ ಈಗಾಗಲೇ ಆಲ್ಮೋಸ್ಟ್ ಕೆಲವರು ಎಲ್ಲರಿಗೂ ವೃದ್ಧಪ್ಪ ವೇತನ ಮತ್ತು ವಿಧಿವೇತನ ಕಡೆಗಾಗಿ ಸಂಧ್ಯ ಸುರಕ್ಷಾ ಅದು ಎಲ್ಲವನ್ನು ನಾವು ಗ್ರಾಮ ಪಂಚಾಯತಿ ನಮ್ಮ ಇಲ್ಲ ಬಂದು ಬೇಡಿಕೆ ಇಟ್ಟ ನಾವೆಲ್ಲದೂ ನಾವು ಅದನ್ನು ಸ್ಪಂದಿಸಿ ಮಾಡಿಕೊಟ್ಟಿದ್ದೇವೆ. ಖಂಡಿತ. ಇದೊಂದು ಉಜ್ವಲ ಸ್ಕೀಮ್ ಅಂತ ಒಂದು ಸ್ಕೀಮ್ ಬಂದಿತ್ತು, ಅದು ಯಾವ ರೀತಿ ಮುಟ್ಟಿಸಿದ್ದೀರಾ? ನಾವೇನು ಅದನ್ನು ನಾವು ಉಜ್ವಲ ಸ್ಕೀಮ್ ಅಂತ ಮತ್ತು ನಾವು ಉಜ್ವಲ ಸ್ಕೀಮ್ ಅಂತ ಒಂದು ನಮಗೆ ಒಂದು ಸ್ಕೀಮ್ ಬಂದಿತ್ತು, ಅದನ್ನು ಏನು ಮಾಡಿದಾರಂತ ನಾವು ಒಂದು ಹೇಳಿದ್ರೆ ಪ್ರತಿಯೊಂದು ಪ್ರತಿಯೊಂದು ಗ್ರಾಮದಲ್ಲಿ ಮನೆಗೆ ಹೋಗಿ ನೀವು ಉಜ್ವಲ ಸ್ಕೀಮ್ ಎಂಬುದು ಗ್ಯಾಸನ್ನು ನೀವು ತಗೊಳ್ಳಬೇಕು, ನೀವು ಅದನ್ನು ಉಪಯೋಗಿಸಬೇಕು, ನೀವು ಏನಂದರೆ ಹೊಗೆ ಮುಕ್ತವಾಗಿ ನೀವು ಮಾಡ್ಕೊಳ್ಬೇಕು. ಯಾಕಂದರೆ ನೀವು ಈ ಹೊಗೆಯನ್ನು ಸೌದಿ ಕಟ್ಟಿಗೆಯಿಂದ ಮಾಡಿದರೆ ಹೊಗೆ ಆರೋಗ್ಯಕ್ಕೆ ಹಾನಿಕರ, ಅದರಿಂದ ನೀವು ಯಾವುದನ್ನು ಉಪಯೋಗಿಸಬಾರ್ದು, ನೀವು ಅದನ್ನು ಗ್ಯಾಸಿಂದೆಲ್ಲ ಮಾಡಿ ಹೊಗೆಯನ್ನು ಕಡಿಮೆ ಆಗ್ತದೆ, ನಿಮ್ಗೆ ಆರೋಗ್ಯಕ್ಕೆ ಒಳ್ಳೆಯಾಗ್ತದೆ ಅಂತೇಳಿ ಪ್ರತಿಯೊಬ್ಬರ ಮನೆಗೂ ತಿಳುವಳಿಕೆ ಆಲ್ಮೋಸ್ಟ್ ನಮ್ಮಲ್ಲಿ ಎಲ್ಲರಿಗೂ ಉಜ್ವಲ ವ್ಯವಸ್ಥೆಯನ್ನು ನಾವು ಮಾಡಿಕೊಟ್ಟಿದ್ದೇವೆ, ಎಲ್ಲ ಇದು ಮಾಡಿಕೊಟ್ಟು. ಖಂಡಿತ ಸರ್. ಸರ್, ತಾವೊಂದು ರೈತರಾಗಿ ನಿಮ್ಮ ಒಂದು ಪಂಚಾಯತಿ ಮುಖಾಂತರ ರೈತರಿಗೆ ಯಾವ ರೀತಿ ಅನುಕೂಲ ಮಾಡಿಕೊಟ್ಟಿದ್ರು? ನಾವು ಈಗ ರೈತರಿಗೆ ಅಂತ ಹೇಳಿದ್ರೆ ನಾವು ರೈತರಿಗೆ ಏನಾಗಿದೆ ಅಂತ ಹೇಳಿದ್ರೆ ನಮ್ಮಲ್ಲಿ ಭಾಳ ಒಂದು ರೈತರಿಗೆ ಒಂದು ಸಮಸ್ಯೆ ಅಂದರೆ ಇದಾಗ್ತದೆ. ನಾವು ಇದೊಟ್ಟು ನಾವು ಅರಣ್ಯ ಇಲಾಖೆಯವರಿಗೆ ನಾವು ಹೇಳಿದ್ದೇವೆ ಏನಂತ ಹೇಳಿದ್ದೇವೆ ಅಂತ ಹೇಳಿದ್ರೆ ರೈತರು ಯಾವುದೇ ರೀತಿ ಸೊಪ್ಪು ಅಥವಾ ದರ್ಕಲು ತರುವುದಾದ್ರೆ ನಾವು ಪಶ್ಚಿಮ ಘಟ್ಟ ಯೋಜನೆಯ ಪಕ್ಕದಲ್ಲಿರುವುದರಿಂದ ಪಶ್ಚಿಮ ಘಟ್ಟದ ಯೋಜನೆ ಆದ್ದರಿಂದ ರೈತರಿಗೆ ಅಗತ್ಯವಾದ ಮೂಲ ಸೌಕರ್ಯ ಅಂತ ಹೇಳಿದ್ರೆ ನಮ್ಮ ಸೊಪ್ಪು ಮತ್ತು ದರ್ಕ ಬೇಕೇ ಆಗ್ತದೆ. ಅದ್ರ ಬಗ್ಗೆ ನೀವು ಅದು ನಮಗೆ ಉದ್ದೇಶ ಕೊಡಬೇಕು ನಾವು, ಮತ್ತು ಅದಕ್ಕೆ ನಮಗೆ ಭಾಳ ಒಂದು ಕೃಷಿ ಬಗ್ಗೆ ಉತ್ತೇಜನ ಕೊಡಬೇಕಂತ ಹೇಳಿದಾಗ ಸರ್ ಅಧಿಕಾರಿಗಳು ನಮಗೆ ಅದನ್ನು ಸ್ಪಂದಿಸಿ ನಮಗೆ ಈಗಾಗಲೇ ಅವರು ರೈತರಿಗೆ ಯಾವುದೇ ರೀತಿಯನ್ನು ನಮಗೆ ಇದು ಮಾಡೋದಿಲ್ಲ ಮತ್ತು ತೊಂದರೆ ಮಾಡೋದಿಲ್ಲ. ಎರಡನೇದಾಗಿ ನಾವು ಕೃಷಿ ಚಟುವಟಿಕೆಯಲ್ಲಿ ನಾವು ಅದೇವರಿಗೆ ಅಗತ್ಯವಾಗಿ ನಮ್ಮ ಕೃಷಿ ಇಲಾಖೆಯಿಂದ ತೋಟಗಾರಿಕೆ ಇಲಾಖೆಯಿಂದ ಏನು ಸ್ಕೀಮ್ ಬಂದಿದೆ ಆ ಸ್ಕೀಮಲ್ಲಿ ಯಾವುದನ್ನು ತಗೊಳ್ಬೇಕು ಯಾವುದನ್ನು ಬಿಡಬೇಕು ಅಂತ ಹೇಳಿ ರೈತರಿಗೆ ನಾವು ಮನವರಿಕೆ ಮಾಡಿ ಹೇಳಿ ಉತ್ತಮವಾದ ಬೀಜ ಮತ್ತು ಇತರ ಗೊಬ್ಬರವನ್ನು ನಾವು ಮೇಲಾಧಿಕಾರಿಗಳಿಗೆ ಮಾತಾಡಿ ಆ ಇಲಾಖೆಯಿಂದ ಮಾತಾಡಿ ನಾವು ಅವರಿಗೆ ಪೂರೈಸಿಕೊಡಲಿಕ್ಕೆ ವ್ಯವಸ್ಥೆ ಮಾಡಿದ್ದೇವೆ. ಖಂಡಿತ. ಅಂಗವಿಕಲರಿಗೆ ಯಾವ ರೀತಿ ಅನುಕೂಲ ಮಾಡಿಕೊಟ್ಟಿದ್ರಿ ಸರ್? ನಾವು ಈಗ ಅಂಗವಿಕಲರಿಂದ ನಾವು ಗ್ರಾಮ ಪಂಚಾಯತಿಯಲ್ಲಿ ಅಂಗವಿಕಲರಿಗೆ ಅಂತ ಹೇಳಿ ಮೀಸಲಾತಿ ನಮ್ಮ ಹದಿನಾಲ್ಕು ಹಣಕಾಸಲ್ಲಿ ಕೆಲವೊಂದು ಮೀಸಲಾತಿ ಹಣ ಇರ್ತದೆ. ಆ ಹಣ ಏನು ಮಾಡ್ತೇವೆ ನಾವು ಅಂತ ಹೇಳಿದ್ರೆ ಅಂಗವಿಕಲರಿಗಾಗಿ ನಾವೇನು ಮಾಡ್ತೇವೆ ಶಾಲೆ ಆಗ್ಬೋದು, ಅಂಗನವಾಡಿ ಇರ್ಬೋದು, ಸಾರ್ವಜನಿಕ ಗ್ರಂಥಾಲಯ ಇರ್ಬೋದು, ಮತ್ತು ಬೇರೆ ಯಾವುದೇ ಸಾರ್ವಜನಿಕ ಕಟ್ಟಡದಲ್ಲಿ ಇರ್ಬೋದು ಅಂಥ ಕಟ್ಟಡದಲ್ಲಿ ಅಂಗವಿಕಲರಿಗೆ ನಾವು ಒಂದು ರ್ಯಾಂಪ್ ಮಾಡಿ ಅವರಿಗೆ ವಿಶೇಷವಾಗಿ ಆ ರ್ಯಾಂಪ್ ಮೂಲಕ ಹೋಗಲಿಕ್ಕೆ ಮತ್ತು ಏನು ಅಗತ್ಯ ಬಿದ್ದಾಗ ಗ್ರಾಮ ಪಂಚಾಯತಿ ಒಂದು ವೀಲ್ ಚೇರ್ ಅನ್ನೋ ಸಮೇತ ನಾವು ಖರೀದಿ ಮಾಡಿದ್ದೇವೆ. ಆ ವೀಲ್ ಚೇರ್ ಅಗತ್ಯ ಏನಾದರೂ ಇದ್ದಾಗ ಆಸ್ಪತ್ರೆಗೆ ಹೋಗಲಿಕ್ಕೆ ಮತ್ತೊಂದು ಹೋಗಲಿಕ್ಕೆ ಏನಾದರೂ ಪ್ರಾಬ್ಲಮ್ ಇದ್ದರೆ ನಾವು ಗ್ರಾಮ ಪಂಚಾಯತಿ ಅವರು ಬಂದು ಹೇಳ್ದಂಗಾದ್ರೆ ನಾವು ಆ ವೀಲ್ ಚೇರ್ ಅನ್ನೋ ಸಮೇತ ನಾವು ಅವರಿಗೆ ಹೋಗಲಿಕ್ಕೆ ಅನುಮತಿ ಕೊಡ್ತೇವೆ. ಮತ್ತು ಎರಡನೇದಾಗಿ ಎಷ್ಟು ಅಂಗವಿಕಲರಿದ್ದರೂ ಆ ಅಂಗವಿಕಲರಿಗೆ ನಾವು ಸರ್ಕಾರದಿಂದ ಸಿಗುವಂಥ ಈ ಮೋಟರ್ಸ್ ವಾಹನ ಇರ್ಬೋದು, ದ್ವಿಚಕ್ರ ವಾಹನ ಇರ್ಬೋದು, ಅದನ್ನು ಕೊಡಲಿಕ್ಕೆ ನಾವು ಗ್ರಾಮ ಪಂಚಾಯತಿಯಿಂದ ಸಿಬ್ಬರಸ ಮತ್ತು ಭಾಳಷ್ಟು ಜನ ಅದನ್ನು ತಗೊಂಡಿದ್ದು ಪ್ರಯೋಜನ ಪಡ್ಕೊಂಡಿದ್ದಾರೆ. ಖಂಡಿತ ಸರ್. ಸರ್, ನಿಮ್ಮ ಒಂದು ಅವಧಿಯಲ್ಲಿ ಎಷ್ಟು ಜನರಿಗೆ ಮನೆಯನ್ನು ಕೊಡಿಸಿದ್ರು ಸರ್? ನಮ್ಮ ಅವಧಿಯಲ್ಲಿ ನಾವು ಬಸವ ಜಯಂತಿ ಮನೆ ಎಂಬುದು ಹಾಗೂ SST ಮತ್ತು SC ST ಇತರಿಗೆ ಎಲ್ಲರಿಗೂ ನಾವು ಸಣ್ಣ ಒಂದು 200 ಮನೆ ನಾವು 5 ವರ್ಷದಲ್ಲಿ ನಾವು ಗ್ರಾಮ ಪಂಚಾಯತಿ ಆಲ್ಮೋಸ್ಟ್ ಎಲ್ಲ ನಾವು ಗ್ರಾಮ ಪಂಚಾಯತಿ ಎಲ್ಲರ ಮನೆಗೂ ನಾವು ಅದು ಕೊಟ್ಟಿದ್ದೇವೆ ನಾವು. ಖಂಡಿತ ಸರ್. ಸರ್, ಅದೇ ರೀತಿ ಸಮುದಾಯ ಭವನ ಆಗಿರ್ಬೋದು, ಸ್ಮಶಾನ ಅಭಿವೃದ್ಧಿ ಆಗಿರ್ಬೋದು, ನಿಮ್ಮ ಒಂದು ಪಂಚಾಯತಿಯಲ್ಲಿ ತಾವು ಮಾಡಿದ್ದೀರಾ? ನಾವು ಈಗಾಗಲೇ ಮೊಗರಿಕೇರಿ ಬೆಳಗ್ಗೆ ಮೊಗರಿಕೇರಿಯಲ್ಲಿ ಒಂದು ಮಶಾನ ಮಾಡಿದ್ದೇವೆ. ಮಶಾನವನ್ನು ನಾವು ಸಾರ್ವಜನಿಕ ಮಶಾನವನ್ನು ಮಾಡಿದ್ದೇವೆ. ಅದು ಸಮೇತ ನಾವು ಏನು ಮಾಡಿದ್ದೇವೆ ಗ್ರಾಮ ಪಂಚಾಯತಿ ವತಿಯಿಂದ ಅನುದಾನ ಇಟ್ಟು ಅದಕ್ಕೆ ಸ್ವಲ್ಪ ಕಾಂಪೌಂಡ್ ಹಾಕಿ ಅದಕ್ಕೆ ಬೇಕಾಗುವಂಥ ಅಲ್ಲಿ ಸಲಕರಣೆ ಅದು ಯಾವ್ಯಾವ ವಸ್ತು ಬೇಕೋ ಅದಕ್ಕೆ ನಾವು ಅಲ್ಲಿ ಬೆಳಗ್ಗೆ ಮೊಗರಿಕೇರಿ ಮಾಡಿಕೊಟ್ಟಿದ್ದೇವೆ. ಅದೇ ರೀತಿಯಲ್ಲಿ ಅಬ್ಬಿತ್ಲು ಅಂತೇಳಿ ಜನತಾ ಕಾಲೋನಿಯಿಂದ ಬರ್ತದೆ, ಅಲ್ಲೂ ಸಮೇತ ಮಶಾನಕ್ಕೆ ಕಾಂಪೌಂಡ್ ಹಾಕಿ ಅದಕ್ಕೆ ಅಗತ್ಯವು ನಮಗೆ ಮಶಾನವನ್ನು ಎಲ್ಲ ರೆಡಿ ಮಾಡಿಕೊಟ್ಟಿದ್ದೇವೆ. ಹಾಗೆ ಗೋಲ್ಟೆಯಲ್ಲಿ ಸಮೇತ ಮಶಾನಕ್ಕೆ ಏನು ಅಗತ್ಯ ಬೇಕೋ ಅಗತ್ಯವಾದ ಎಲ್ಲ ಸಾಮಗ್ರಿಯನ್ನು ನಾವು ಅದನ್ನು ಅಲ್ಲೇ ಮಾಡಿ ಅದಕ್ಕೆ ಅಲ್ಲಿ ಅದಕ್ಕೆ ಸಮೇತ ಕುಡಿ ನೀರಾಗುವುದು ಮತ್ತೊಂದು ಪ್ರತಿಯೊಂದು ಏನೇ ಇರ್ಬೋದು ಅದರಲ್ಲಿ ಮೂಲ ಸೌಕರ್ಯ ಒದಗಿಸಿಕೊಟ್ಟಿದ್ದೇವೆ. ಖಂಡಿತ, ತುಂಬ ಒಳ್ಳೆಯ ವಿಚಾರ ಸರ್. ಸರ್, ಈಗ ರಾಜಕೀಯ ಹೊರತುಪಡಿಸಿ ಯಾವ ರೀತಿ ಜನರಿಗೆ 15 ವರ್ಷದಿಂದ ತಾವು ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದೀರಿ ಸರ್? ನಾವು ಈಗಾಗಲೇ ಏನು ಮಾಡ್ತಿದ್ದೇನೆ ಅಂತ ಹೇಳಿದ್ರೆ ನಾವು ಯಾವುದೇ ಒಂದು ಯಾವುದೇ ಒಂದು ಫಂಕ್ಷನ್ ಆಗಲಿ ಅಥವಾ ಯಾವುದಾದ್ರು ಒಂದು ಸಮಾಜ ಸೇವಾ ಚಟುವಟಿಕೆ ಆಗಿರ್ಬೋದು, ಯಾವುದಾದ್ರು ಒಂದು ತಾಲೂಕು ಲೆವೆಲಲ್ಲಿ ಯಾವುದೇ ಒಂದು ಸ್ಟ್ರೈಕ್ ಇರ್ಬೋದು ಅಥವಾ ಯಾವುದೇ ಒಂದು ಸರ್ಕಾರ ಜನರಿಗೆ ಅನುಕೂಲ ಆಗುವಂಥ ಸ್ಟ್ರೈಕ್ ಅಥವಾ ಏನೇ ಇದ್ದಂಗಾದರೂ ನಾವು ಅದಕ್ಕೆ ಭಾಳ ಒಂದು ಮುಖ್ಯ ಪ್ರಾಮುಖ್ಯವಾಗಿ ಭಾಗವಹಿಸಿ ನಮಗೆ ಜನರಿಗೆ ಏನು ಅನುಕೂಲ ಆಗುವಂಥದ್ದು ಅಂತ ಒಂದು ಸಮಾಜ ಸೇವೆಗೆ ನಾವು ಭಾಳ ಒಂದು ಪ್ರಾತಿನಿಧ್ಯ ಕೊಡ್ತಾ ಇದ್ದೀವಿ. ಖಂಡಿತ ಸರ್. ಸರ್, ನಿಮಗೆ ಇಬ್ಬರು ಶಾಸಕರು ಇದ್ದರು, ಅಂದರೆ ಹಿಂದೆ ಮನಕಲ್ ವೈದ್ಯ ಸರ್ ಇದ್ದರು, ಈಗ ಪ್ರೆಸೆಂಟಲ್ಲಿ ನಿಮಗೆ ಸುನಿಲ್ ನಾಯಕ್ ಸರು, ಇಬ್ಬರು ನಿಮಗೆ ಶಾಸಕರು ನಿಮ್ಮ ಅವಧಿಯಲ್ಲಿ ಬಂದಿದ್ದರು.
ಯಾವ ಶಾಸಕರು ಏನೇನು ಕೆಲಸ ಮಾಡಿದ್ರು ಸರ್? ನಮಗೆ ಮಂಕಳ ವೈದ್ಯ ಇದ್ದಾಗ ನಾವು ಶಾಸಕರಿಂದ ನಮ್ಮ ಸಾರ್ವಜನಿಕ ಭಾಳ ಅನುದಾನ ನಮಗೆ ಕೊಟ್ಟಿದ್ದೆವು. ಗೌಹಟ್ಟೆಯಲ್ಲಿ ವಿಕಾಸ ಗ್ರಾಮ ಅಂತ ಯೋಜನೆ ಒಂದು ಸರ್ಕಾರದ ಯೋಜನೆಯನ್ನು ಗೌಹಟ್ಟೆ ಗ್ರಾಮ ಕೊಟ್ಟರು. ನಂತರ ಎರಡನೇದಾಗಿ ನಮಗೆ ಅವ್ರ ಹತ್ರ ಭಾಳ ಒಂದು ಬೇಡಿಕೆ ಇಟ್ಟಾಗ ನಮಗೆಲ್ಲ ಸೌಕರ್ಯ ರಸ್ತೆ ಆಗಿರ್ಬೋದು, ಯಾವುದೇ ಕುಡಿಯುವ ಯೋಜನೆ ಇರ್ಬೋದು, ಯಾವುದೇ ಒಂದು ಮೂಲ ಸೌಕರ್ಯಗಳು ಅವರು ಭಾಳ ಪ್ರಾಧಾನ್ಯತೆ ಕೊಟ್ಟಿದ್ದರು. ಅದೇ ರೀತಿಯಲ್ಲಿ ಸುನಿಲ್ ನಾಯ್ಕರ ಹತ್ರ ನಾವು ಈಗ ಬೇಡಿಕೆ ಇಟ್ಟಾಗ ನಮಗೆ ಒಂದು ರಸ್ತೆ ಬೇಕಂತ ಕೊಟ್ಟ ರಸ್ತೆ ಅಗತ್ಯ ಇದೆ ಅಂತ ಹೇಳಿದಾಗ ಅವರು ಸಮೇತ ನಮಗೇನು ಇನ್ನೊರಿಗೆ ಯಾವುದೇ ಒಂದು ಬೇಡಿಕೆಯನ್ನು ನಮ್ಮ ನಿರ್ಸ್ಕರಿಸಿದ್ರು. ಎಲ್ಲ ಬೇಡಿಕೆಯನ್ನು ರಸ್ತೆ ಆಗಿರ್ಬೋದು, ಮೂಲಸೌಕರ್ಯ ಇರ್ಬೋದು, ಶಾಲೆ ಇರ್ಬೋದು, ಸ್ಕೂಲ್ ಇರ್ಬೋದು, ಎಲ್ಲ ರೀತಿಯಲ್ಲಿ ಅವರು ನಮಗೆ ಭಾಳ ಹೆಲ್ಪ್ ಮಾಡಿದ್ದಾರೆ. ಖಂಡಿತ ಸರ್. ತಾಲೂಕು ಪಂಚಾಯತಿ ಮೆಂಬರ್ ಯಾರಿದ್ದಾರೆ ಅವರು ಮತ್ತೆ ನಿಮಗೆ ಯಾವ ರೀತಿ ಸ್ಪಂದಿಸಿದ್ರು, ಅವರು ನಿಮ್ಮ ಪಂಚಾಯತಿಯಲ್ಲಿ ಏನು ಕೆಲಸ ಮಾಡಿದ್ದಾರೆ? ನಮ್ಮ ತಾಲೂಕು ಪಂಚಾಯತಿನಲ್ಲಿ ಪಾಸ್ವಾನ್ ಜೈನ್ ಅಂತ ಇದ್ದಾರೆ, ಅವರು ಈ ಭಾಗದ ಟಿ ಪಿ ಯಲ್ಲಿ ಅವರೇ ಸದಸ್ಯರಾಗಿದ್ದರು. ಅವ್ರ ಹತ್ರ ನಮಗೆ ಕೆಲವೊಂದು ಬೇಡಿಕೆ ಅಗತ್ಯವಾದ ಒಂದು ಕಾಮಗಾರಿ ಯಾವುದಾದ್ರು ಇದ್ದಂಗೆ ಆದರೆ ನಮ್ಮ ಅಗತ್ಯ ಇದ್ದಂಗೆ ಅಂದರೆ ಅವರು ನಮಗೇನು ಭಾಳ ಒಂದು ಸಪೋರ್ಟ್ ಕೆಟ್ಟು ಅವರು ನಮಗೆ ಯಾವುದೇ ರೀತಿಯಲ್ಲಿ ನಮಗೆ ಇನ್ನೊರಿಗೂ ಆಗುವುದಿಲ್ಲ ಅಂತ ಹೇಳಿಲ್ಲ. ಅಂಥ ಕೆಲಸನ ನೇರವಾಗಿ ನಮಗೆ ಹಾಕ್ಕೊಟ್ಟಿದ್ದಾರೆ, ನಾವು ಜನರ ಹತ್ರ ಮಾಡ್ತಿದ್ದೇವೆ. ಖಂಡಿತ. ಅದೇ ರೀತಿ ಜಿಲ್ಲಾ ಪಂಚಾಯತಿ ಯಾರಿದ್ದಾರೆ ಮತ್ತು ಅವರು ಏನೇನು ಯಾವ ರೀತಿ ನಿಮ್ಮ ಜಿಲ್ಲಾ ಪಂಚಾಯತಿ ಏನು ಕೆಲಸ ಮಾಡಿದ್ದಾರೆ? ಜಿಲ್ಲಾ ಪಂಚಾಯತಿ ಆಲ್ಬರ್ಟ್ ಅಂತ ಇದ್ದರು, ಅವ್ರ ಬಳಿ ಡಿಸೋಜ್ ಅಂತ ಇದ್ದರು. ಅವರು ಸಮೇತ ನಾವು ಯಾವುದಾದ್ರು ಕೆಲಸ ಏನು ಹೇಳಿದಾಗ ಇಂಥ ಕೆಲಸ ನಿಮಗೊಂದು ಬೇಕು, ನಮ್ಮ ಕುಡಿನೀರು ಅಥವಾ ಶಾಲೆ ಸ್ಕೂಲಿಗೆ ಅಥವಾ ಏನಾದರೂ ಒಂದು ಸಾರ್ವಜನಿಕವಾಗಿ ಬೇಕಂತ ಹೇಳಿದ್ರೆ ಅವರು ಸ್ಪಂದಿಸಿ ನಮಗೆ ನಮ್ಮ ಇದಕ್ಕೆ ಅವರು ಭಾಳ ಹೆಲ್ಪ್ ಮಾಡಿದ್ದಾರೆ. ತುಂಬ ಖಂಡಿತ ಸರ್. ಸರ್, ನಿಮ್ಮ ಒಂದು ಅಧ್ಯಕ್ಷತೆ ಸ್ಥಾನದಲ್ಲಿ ತಾವು ಇದ್ದಾಗ ನಿಮಗೆ ಸಿಬ್ಬಂದಿಗಳಾಗಿರ್ಬೋದು, ಪಂಚಾಯತಿ ಸದಸ್ಯರಾಗಿರ್ಬೋದು ಯಾವ ರೀತಿ ಸ್ಪಂದಿಸಿದ್ದಾರೆ? ಮತ್ತು ನಾನು ಗ್ರಾಮ ಪಂಚಾಯತ್ 5 ವರ್ಷ ಅಧಿಕಾರಿಯಲ್ಲಿದ್ದಾಗ ನನಗೆ ಸಿಬ್ಬಂದಿ ವರ್ಗದವರು ಭಾಳ ಆತ್ಮೀಯಾಗಿದ್ದರು. ನಮ್ದು ಯಾವುದೇ ಕೆಲಸ ಇದ್ದರೂ ನಮಗೆ ಆ ಕೆಲಸ ಎಂಬುದು ನೇರವಾಗಿ ಭಾಳ ವೇಗವಾಗಿ ಜನರಿಗೆ ನೇರವಾಗಿ ಮಾಡಿಕೊಡ್ಲಿಕ್ಕೆ ಒಪ್ಪಿಸ್ಕೊಟ್ಟಿದ್ರು. ನಮ್ಮದೊಂದು ಸಿಸ್ಟಮ್ ಇತ್ತು ಏನಂತ ಹೇಳಿದ್ರೆ ನಾವು ಈಗ ಇವತ್ತೊಂದು ಗ್ರಾಮ ಪಂಚಾಯತಿ ಯಾರು ಹಳ್ಳಿ ಒಬ್ಬ ಬಡವ ಬಂದಂಗಾದ್ರೆ ಆ ಕೆಲಸ ಮತ್ತು ನಾಳೆ ಬರಬಾರ್ದು ಅವನು ಆ ಕೆಲಸ ಇದೊಟ್ಟು ಇವತ್ತೇ ಮಾಡಿ ಕಳಿಸ್ಕೊಡ್ಬೇಕು. ಯಾಕಂದರೆ ನಾಳೆಗೆ ಬಂದರೆ ಅವನು ಮತ್ತೊಂದಿಷ್ಟು ಸಂಬಳ ಅವನಿಗೆ ಮತ್ತೆ ಬೇರೆ ಒಂದು ಉದ್ಯೋಗಕ್ಕೆಲ್ಲ ತೊಂದರೆ ಆಗ್ತದೆ ಹೇಳಿ ನಾವು ಸಿಬ್ಬಂದಿ ಹತ್ರ ನಾವು ಕರೆದು ಮಾತಾಡಿ ನೀವು ಯಾವುದೇ ಪಂಚಾಯತ್ ಗ್ರಾಮ ಪಂಚಾಯತಿಯಲ್ಲಿ ಯಾರೇ ಒಂದು ಬಡವರು ಬರ್ಬೋದು, ದೊಡ್ಡವರು ಬರ್ಬೋದು, ಯಾರು ಬರೋದು ಸಾರ್ವಜನಿಕ ಬರ್ಬೋದು, ಆ ದೇಶದ ಕೆಲಸ ಅದೇ ದೇಶ ಮಾಡಿಕೊಡ್ಬೇಕು ಅಂಥೇಳಿ ನಾವು ನಾವು ಸಿಬ್ಬಂದಿ ವರ್ಗದವರಿಗೆ ನಾನು ಭಾಳ ಒಂದು ಇದ್ರ ಮಾರ್ಗದರ್ಶನ ಕೊಟ್ಟಿದೆ. ಅದೇ ರೀತಿಯಲ್ಲಿ ತಾಲೂಕು ಲೆವೆಲ್ ಅಧಿಕಾರಿಗಳು ಸಮೇತ ಅಧಿಕಾರಿಗಳು ನಾವು ಗ್ರಾಮ ಪಂಚಾಯತಲ್ಲಿ ನಾನು ಬೆಳಕೆ ಗ್ರಾಮ ಪಂಚಾಯತಿ ಭಾಳ ನನಗೆ ಸ್ಪಂದಿಸಿದ್ದಾರೆ. ನಾನು ಯಾವುದೇ ಒಂದು ಕರೆ ಮಾಡಿ ಅಥವಾ ಹೋಗಿ ಸಿಕ್ಕಿದಾಗ ನಮ್ದು ಯಾವುದೇ ಕೆಲಸ ಇದೆ ಇಮಿಡಿಯೇಟ್ಲಿ ಕೆಲಸ ಮಾಡಿಕೊಟ್ಟಿದ್ದಾರೆ. ಆ ಕೆಲಸ ಬಗ್ಗೆ ನಾನು ತಾಲೂಕು ಲೆವೆಲ್ ಅಧಿಕಾರಿಗಳು ಸಮೇತ ನಮ್ಮ ಬಡ್ಕಲ್ ತಾಲೂಕಿನ ಅಧಿಕಾರಿಗಳು ಸಮೇತ ನಾನು ಭಾಳ ಒಂದು ಹೆಮ್ಮೆಯಿಂದ ಹೇಳ್ಕೊಳ್ತೇನೆ. ಹಾಗೆ ಎಲ್ಲ ಸಿಬ್ಬಂದಿಯವರು ಸಾರ್ವಜನಿಕರು ಯಾವುದೇ ರೀತಿಯಲ್ಲಿ ನನಗೆ 5 ವರ್ಷದಲ್ಲಿ ಭಾಳ ಸಪೋರ್ಟ್ ಮಾಡಿದ್ದಾರೆ, ಭಾಳ ಕೆಲಸ ಮಾಡಿಕೊಡ್ಲಿದ್ದಾರೆ ಮತ್ತು ಉತ್ತೇಜನೆ ನಮ್ಮ ಕೆಲಸ ಇಂಥ ಕೆಲಸ ಮಾಡಲಿಕ್ಕೆ ಸಮೇತ ನೀವು ಮಾಡಿ ಅಂತೇಳಿ ನಮಗೆ ಪ್ರೋತ್ಸಾಹ ಕೊಟ್ಟಿದೆ. ಒಂದು ಗ್ರಾಮ ಸಭೆ ಆಗಲಿ, ಒಂದು ವಾರ್ಡ್ ಸಭೆ ಆಗಲಿ, ಪ್ರತಿಯೊಂದಕ್ಕೂ ನಮಗೆ ಭಾಳ ಪ್ರೋತ್ಸಾಹ ಕೊಟ್ಟಿದ್ದಾರೆ. ನಮ್ಮ ಗ್ರಾಮ ಸಭೆಯಲ್ಲೂ ಸಮೇತ ಒಳಗೆ ಮಾರ್ಗದರ್ಶನ ಎಲ್ಲ ಪ್ರತಿಯೊಂದು ಕೊಟ್ಟು ನಮ್ಮ ಒಳ್ಳೆ ಸಹಕರಿಸಿದ್ದಾರೆ. ನಿಮಗೆ ಸದಸ್ಯರು ಯಾರ್ಯಾರಿದ್ರು ಮತ್ತು ಯಾವ ರೀತಿ ಅವರು ಸಪೋರ್ಟ್ ಕೊಟ್ಟರು? ನಮಗೆ ನಮ್ಮ ಭಾಗದಲ್ಲಿ ನಮಗೆ ನಮ್ಮದು 5 ವಾರ್ಡಲ್ಲಿ 18 ಜನ ಸದಸ್ಯರು. ನಾವು 18 ಜನ ಸದಸ್ಯರಲ್ಲಿ ನಾನು ಐರೋದೇ ಆಯ್ಕೆಯಾಗಿ ಅಧ್ಯಕ್ಷ ಆದವು. ಅಭಿವೃದ್ಧಿ ಆಯ್ಕೆ ಅಧ್ಯಕ್ಷ ನಾನು ಯಾರು ಯಾವ ಪಕ್ಷದ್ದು ಯಾವ ಸದಸ್ಯರು ಯಾವ ಪಕ್ಷ ದೀಕ್ಷ ಅಂತ ಭೇದ ಭಾವ ನೋಡಿದೆ. ಪ್ರತಿಯೊಂದು ಗ್ರಾಮ ಪಂಚಾಯತ್ ಪ್ರತಿಯೊಂದು ವಾರ್ಡಿನ ಸದಸ್ಯನು ಭಾಳ ಒಂದು ಆತ್ಮವಿಶ್ವಾಸವನ್ನು ನೋಡಿಕೊಂಡು ಅವರಿಗೆ ನಾನು ಭಾಳ ಒಂದು ಅವರು ಸಮೇತ ನನಗೆ ಭಾಳ ಆತ್ಮವಿಶ್ವಾಸದಿಂದ ನಾವು ಯಾರಿಗೂ ಯಾವ ಕಾಮಗಾರಿ ಆಗ್ಬೋದು, ಯಾವ ಅನುದಾನ ಆಗ್ಬೋದು ಕ್ಷೇತ್ರದಲ್ಲಿ ಯಾವುದೇ ರೀತಿಯಲ್ಲಿ ನಾನು ಅವರಿಗೆ ದೋಚ ಮಾಡಿದ ಮುಂಚೆ ಸರಿಸಮಾನವನ್ನು ಹಚ್ಚಿಕೊಂಡು ಎಲ್ಲ ಗ್ರಾಮವನ್ನು ಅಭಿವೃದ್ಧಿಯಲ್ಲಿ ನಾನು ಇದು ಮಾಡಿದ್ದೇನೆ. ಅದು ಎಲ್ಲ ಸದಸ್ಯರು ನನಗೆ ಭಾಳ ಗೌರವ ಕೊಟ್ಟು ನಾವು ಭಾಳ ಒಂದು ಇದರಲ್ಲಿ ನಾವು ಯಾವುದೇ ಒಂದು ಸಾಮಾನ್ಯ ಸಭೆ ಮೀಟಿಂಗ್ ಮಾಡ್ಬೋದು, ಸಾರ್ವಜನಿಕ ಸಭೆ ಮಾಡ್ಬೋದು, ಯಾವುದೇ ಮೀಟಿಂಗ್ ಮಾಡಿದ್ರು ನಮಗೆ ಅದೆಲ್ಲ ಪ್ರೋತ್ಸಾಹ ಕೊಟ್ಟು ಒಳ್ಳೆ ಸಹಕಾರ ಕೊಟ್ಟಿದ್ದಾರೆ. ಖಂಡಿತ, ತುಂಬ ಒಳ್ಳೆಯ ವಿಚಾರ ಸರ್. ಸರ್, ಕೊನೆಯಾಗಿ ತಾವು ಈಗ 2020 ನಡೀತಾ ಇರುವ ಚುನಾವಣೆಯಲ್ಲಿ ಮತ್ತೊಮ್ಮೆ ತಾವು ಗ್ರಾಮ ಪಂಚಾಯತಿಗೆ ಆಕಾಂಕ್ಷಿಯಾಗಿ ಇದ್ದೀರಾ. ಜನರಲ್ ಕ್ಯಾಟಗರಿ ಮತ್ತು ನಿಮ್ಮ ಕ್ಯಾಟಗರಿ ಮತ್ತೆ ಬಂದಿದೆ, ಮತ್ತೊಮ್ಮೆ ತಾವು ಸ್ಪರ್ಧೆ ಮಾಡ್ತಾ ಇದ್ದೀರಾ. ಈ ಒಂದು ಚುನಾವಣೆ ವಿಚಾರವಾಗಿ ನಿಮ್ಮ ಒಂದು ಪಂಚಾಯತಿ ಜನರಿಗೆ, ನಿಮ್ಮ ವಾರ್ಡಿನ ಜನರಿಗೆ, ನಮ್ಮ ಮೀಡಿಯಾ ಮುಖಾಂತರ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಾನೀಗಾಗಲೇ ಮೀಸಲಾತಿ ಪ್ರಕಾರ ಸಾಮಾನ್ಯ ಮೀಸಲಾತಿ ಬಂದಿದೆ. ನಾವೇನು ಮಾಡ್ತೇವೆ, ಸಾಮಾನ್ಯ ಮೀಸಲಾತಿ ಬಂದಿದ್ದಕ್ಕಿಂತ ನಾವು ಜನರ ಹತ್ರ ನಾವು ಪ್ರತಿಯೊಬ್ಬರ ಹತ್ರ ಕೇಳ್ತೇನೆ. ಯಾಕಂದರೆ ನಾನು ಈ ಸಲ ಮತ್ತೊಂದು ನನಗೆ ಅವಕಾಶ ಕೊಡಿ, ನಾನು ಮತ್ತೊಂದು ಸಲ ಗ್ರಾಮ ಪಂಚಾಯತ್ ಸದಸ್ಯನಾಗಿರ್ಬೇಕು. ಮತ್ತು ನಾನು ನಿಮಗೇನು ಈ ಇಷ್ಟು ದಿನ ಸಹಾಯ ಸಹಕಾರ ನಾನು ಇವತ್ತು ನನ್ನಿಂದ ಅದು ನಾನು ಏನು ಮಾಡಿದ್ದೇನೋ ಮುಂದೆ ಸಮೇತ ನಾನು ಅದೇ ರೀತಿಯಲ್ಲಿ ನಿಮಗೆ ಸಹಕಾರ ಸಹಾಯ ಮಾಡಿ ನಿಮಗೆ ನೀವು ಮಾಡಬೇಕು, ನೀವು ಮಾಡಿಕೊಡ್ತೇನೆ. ಮತ್ತು ಎರಡನೇದಾಗಿ ನೀವು ಸಮೇತ ನಮಗೆ ಈ ಒಂದು ಅವಧಿ ಸಮೇತ ನನಗೆ ಒಳ್ಳೆ ರೀತಿಯಲ್ಲಿ ಸಹಕಾರ ಮತ್ತು ಸಹಕಾರ ಹಿಂದೆ ಯಾಕೆ ಕೊಟ್ಟಿದ್ದೆ ಅದೇ ಥರ ನನಗೆ ಮುಂದೆ ಕೊಡಬೇಕಂದೇಳಿ ನಿಮ್ಮಲ್ಲಿ ಕೇಳ್ಕೊಳ್ತಿದ್ದೇನೆ. ಮತ್ತು ಎರಡನೇದಾಗಿ ನಮ್ಮ ಕ್ಷೇತ್ರದ ಎಲ್ಲ ನಮ್ಮ ಬೆಳಕೆ ಗ್ರಾಮ ಪಂಚಾಯತ್ ಎಲ್ಲ ಕ್ಷೇತ್ರದ ಪ್ರತಿಯೊಂದು ಜನರಿಗೂ ನಾನು ವಿನಂತಿ ಮಾಡುತ್ತಿರೋದನ್ನು ಹೇಳಿದರೆ, ನಿಮ್ಮ ಗ್ರಾಮದಲ್ಲಿ ನಿಮಗೆ ನಾವು ಯಾರನ್ನು ಈಗ ಗ್ರಾಮ ಪಂಚಾಯತ್ ಒಳ್ಳೆ ಸದಸ್ಯರನ್ನು ನಾವು ಆಯ್ಕೆ ಮಾಡಬೇಕಂತ ನಿಮ್ಮ ತೀರ್ಮಾನ ಇದೆಯೋ ಅಂಥವರನ್ನು ಒಳ್ಳೆ ರೀತಿಯಲ್ಲಿ ಸದಸ್ಯರನ್ನು ಆಯ್ಕೆ ಮಾಡಿ ಅವರಿಗೂ ಸಮೇತ ಒಳ್ಳೆ ರೀತಿಯಲ್ಲಿ ಸ್ಪಂದನೆ ಕೊಟ್ಟು ಅವರಿಂದ ನೀವು ಗ್ರಾಮ
ಪಂಚಾಯಿತಿ ಮುಂದೆ ನಿಮ್ಮ ಗ್ರಾಮದಲ್ಲಿ ಒಳ್ಳೆ ಕೆಲಸವನ್ನು ಅಭಿವೃದ್ಧಿಯನ್ನು ಮಾಡಿಸಿಕೊಳ್ಬೇಕಾಗಿ ತಮ್ಮಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ. ತಮ್ಮ ವಿಚಾರವನ್ನು ನಮ್ಮ ಮತ್ತು ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಸೋಷಿಯಲ್ ಮೀಡಿಯಾ ಪರವಾಗಿ ತಮಗೆ ಧನ್ಯವಾದಗಳು ಸರ್. ತಾವು ಕೇಳಿದ್ರಲ್ಲ ವೀಕ್ಷಕರೇ, ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಲ್ ತಾಲೂಕಿನ ಬೆಳಕೆ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಶ್ರೀಮಾನ್ಯ ರಮೇಶ್ ತಿಮ್ಮನಾಯಕ್ನವರ ಮಾತುಗಳನ್ನು, ಇವರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಹಿಂದೆ ಲಾಗ್ ಆನ್ ಮಾಡಿ www.politiciansinindia.com. ಜೈ ಹಿಂದ್, ಜೈ ಕರ್ನಾಟಕ.